ಬಾಕಿ ಬಿಲ್ ಪಾವತಿ ಹಾಗೂ ಕಬ್ಬು ಬೆಳೆಗೆ ಎಫ್ಆರ್ಪಿ ದರ ನೀಡುವಂತೆ ಒತ್ತಾಯಿಸಿ ರೈತರು ಅರೆಬೆತ್ತಲಾಗಿ ಕಬ್ಬಿನಿಂದ ಹೊರಡಿಕೊಂಡು ಬಾಯಿ ಪಡೆದುಕೊಂಡು ಪ್ರತಿಭಟನೆ ಮಾಡಿದರು. ಕಬ್ಬು ಬೆಳೆಗೆ ಎಫ್ಆರ್ಪಿ ದರ ನೀಡುವಂತೆ ಒತ್ತಾಯಿಸಿ ಹಾಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಸಭೆ ನಡೆಸುವಂತೆ ಒತ್ತಾಯಿಸಿ ಹಸಿರು ಸೇನೆ ಹಾಗೂ ರೈತ ಸಂಘಟನೆಗಳ ಕಾರ್ಯಕರ್ತರು ಕಬ್ಬಿನಿಂದ ಹೊಡೆದುಕೊಂಡು ಬೊಬ್ಬೆ ಹೊಡೆದು ರೂಲ್ ಸೇವೆ ಮಾಡಿ ಪ್ರತಿಭಟನೆ ಮಾಡಿದರು. ಅಥಣಿ ತಾಲೂಕಿನ ನುರುಗುಂಡಿ ಗ್ರಾಮದ ಬಳಿ ಸಂಕೇಶ್ವರ್ ಜೇವರ್ಗಿ ಮಾರ್ಗದ ರಸ್ತೆ ತಡೆದು ಕಬ್ಬು ಸಾಗಿಸುವ ಟ್ರ್ಯಾಕ್ಟರ್ಗಳನ್ನ ಅಡ್ಡಗಟ್ಟಿ ಪ್ರತಿಭಟನೆ ಮಾಡಿದರು. ಮುಖ್ಯಮಂತ್ರಿಯವರು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಸಭೆ ನಡೆಸುವವರೆಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರೈತರು ಎಚ್ಚರಿಕೆ ನೀಡಿದರು. ಇನ್ನು ಕೆಲ ಕಾರ್ಖಾನೆಗಳು ಕಳೆದ ವರ್ಷದ ಬಾಕಿ ಹಣ ನೀಡಿಲ್ಲ, ಕಬ್ಬು ಕಟಾವು ಮಾಡಿದ ರೈತರು ಪ್ರತಿಭಟನಾ ನಿರತ ರೈತರೊಂದಿಗೆ ವಾಗ್ವಾದ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಕಾರ್ಖಾನೆಯ ಕಡೆಯವರು ಗೂಂಡಾ ವರ್ತನೆ ಮಾಡುತ್ತಿದ್ದಾರೆ ಎಂಬುದು ರೈತರ ಆರೋಪವಾಗಿದೆ. ಒಟ್ಟಾರೆಯಾಗಿ ರೈತರು ದಿನೇ ದಿನೇ ಒಂದಲ್ಲ ಒಂದು ರೀತಿ ವಿನೂತನವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಾವು ನಿನ್ನೆಯಿಂದ ಹೋರಾಟ ಮಾಡ್ತಾ ಇದೀವಿ, ಇವತ್ತು ತಹಸೀಲ್ದಾರ್ ಅವರು ನಮ್ಮ ಹೋರಾಟ ಕೈ ಬಿಡಿ ಅಂತ ಬಂದರು. ಆದ್ರೆ ನಮಗೆ ನಿಖರವಾದ ನಮ್ಮ ಬೆಲೆ ನಿಗದಿ ಹೇಳಬೇಕು ಮತ್ತು ಹಳಿ ಬಾಕಿ ನಮಗೆ ಎಸರು ಕೊಡಬೇಕಂತ ಕೇಳಿದಾಗ ಅವರು ಉಡಾಪೆ ಮಾತನ್ನು ಹೇಳಿದರು. ಆ ಮಾನ್ಯ ಡಿ ಸಿ ಯಾವ ಥರ ಹೇಳಿದ ಅದೇ ಥರ ಇದು ಈ ತಹಸೀಲ್ದಾರನು ಅದೇ ಥರ ಹೇಳಿದ. ಅದಕ್ಕೆ ಸಿ ಎಮ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದೀವಿ ನಾವು. ನಮ್ಮ ಸಮಸ್ಯೆ ಬಗೆಹರಿಸ್ತಾನೋ, ಏನೋ ವೈಜ್ಞಾನಿಕ ಬೆಲೆ ಘೋಷಣೆ ಮಾಡ್ತಾನೋ, ಮತ್ತು ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಕಠಿಣ ಕಾನೂನು ತರ್ತಾನೋ ಅಂತ ಒಂದು ರೈತ ಮಣ್ಣಿನ ಮಗ ಮತ್ತು ರೈತರು ಯಾವತ್ತೂ ಬೀದಿ ಮೇಲೆ ಹೋರಾಟ ಮಾಡಿಕೊಡೋದಿಲ್ಲ ಅಂತ ಪದೇ ಪದೇ ಮರುಕಳಿಸ್ತಾ ಇದ್ದ. ಅದ್ರ ಮೇಲೆ ಒಂದು ಮುಂದಿನ ರೀತಿ ನಾಳೆ ಜಿಲ್ಲಾದ್ಯಂತ ಜಿಲ್ಲಾ ಮುಖಂಡರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನಾವು ನಾಳೆ ರಸ್ತೆ ತಡೆ ಮಾಡಿ ನಮ್ಮನ್ನು ಗೋಲಿಬಾರ್ ಮಾಡಿ ಕೊಂದು ಹಾಕ್ಬೇಕು ಅಂದ ಅಥವಾ ನಮ್ಮ ಕಬ್ಬಿನ ಬಿಲ್ ನಿಗದಿ ಆಗಬೇಕು ಅಂದ, ಇದರಲ್ಲಿ ಸರ್ಕಾರ ಮತ್ತು ರೈತರ ಒಂದು ಸಂಘರ್ಷಕ್ಕೆ ಮುಂದೆ ಅಡೆ ಆಗುತ್ತದೆ ಅಂತ ಈ ಮೂಲಕ ನಾ ಹೇಳ್ತಾ ಇದ್ದೀನಿ. ಮೊನ್ನೆ ಫ್ಯಾಕ್ಟ್ರಿ ಮಾಲೀಕರೇ ಮತ್ತೆ ಏನು ಕುಮಾರಸ್ವಾಮಿ ಅವರೇ, ಏನು ನೀವು ಈ ರೀತಿ ರೈತರಿಗೆ ಅನ್ಯಾಯ ಮಾಡ್ಲಾಕತ್ತೀರಿ? ಎಷ್ಟು ನಿಮ್ಮ ಈ ರೈತರ ಮ್ಯಾಗ ಇಷ್ಟು ದಬ್ಬಾಳಿಕೆ ಸರಿ ಅಲ್ಲ. ಏನ್ ನಿಮಗ್ ಓಟ್ ಹಾಕಿ ನಾವು ಎನಕ್ ಕಳ್ತೀವಿ? ಯಾಕೆ ಹಸಿರು ಸಾಗೋಣ ಹಾಕೊಂಡು ಕಿಸಿನ್ ನಿಮ್ಮನ್ನ ಒಂದ ನಮಗೆ ರೈತರಿಗೊಂದು ಕಿಮ್ಮತ್ ಕೊಡ್ತೀರ ಅಂತ ಕೇಳಿ ನಿಮಗ ಒಂದ ಉತ್ತಿಂಗದ ಮಾರ್ಗ ನಾವು ಒಂದು ಕುರ್ಚಿಯನ್ನ ಕುಣಿಸೀವು. ನೀವ್ ಏನ್ ಮಾಡಕತ್ತೀರ ನಮ್ಮನ್ನ ಹರಿ ಮ್ಯಾಗ ಕುಣಿಸಿ ಕಿಸಂದ? ನೀವು ಒಂದು ಗಿಮಕದ ಆಟ ಆಡ್ಲಾಕತ್ತೀರ ನಮ್ ಜೊತೆ? ರೈತರು ಇಷ್ಟು ಮರಿಗಿಸಂದ್ರ ಇವ್ ಟ್ರ್ಯಾಕ್ಟರ್ ಅವ್ರ ಬಿಲ್ ಕೊಟ್ಟಿಲ್ಲ, ಈಗ ನಮಗ್ ಮಳಿ ಇಲ್ಲ ಬೆಳಿ ಇಲ್ಲ, ಯಾವ ರೀತಿ ನಾವು ಬದುಕಬೇಕು ಜನರ? ಇದನ್ನ ಒಂದು ಹೋರಾಟ ಆಯ್ತು ನಮ್ಗೆ ಬರೇ, ಯಾವ ರೀತಿ ನಾವು ಈ ರೈತರ ಸಂಕಟ ತಡ್ಕೋಬೇಕು? ನೀವು ಇಲ್ಲಿ ಬಂದು ನಮ್ದು ಏನು ಅನ್ನೋದು ಅಳಿಲ್ಲ ನೀವು ಕೇಳುವರಿ. ಮತ್ತೆ ನಿಮ್ದೇ ಒಂದು ಬರೇ ಇವತ್ತರಿ ರಸ್ತೆ ತಡೆ ಮತ್ತೆ ಒಂದು ಅರೆಬೆತ್ತಲೆ ಹೋರಾ ಉರುಳು ಸೇವೆ ಹಲವಾರು ರೀತಿಯ ನಾವು ಹೋರಾಟಗಳು ಮಾಡಿ